ರಾಯಚೂರಿನಲ್ಲಿ ರಾತ್ರಿ ಸುರಿದ ಭಾರಿ ಮಳೆಗೆ ರಸ್ತೆಗಳು ಹದಗೆಟ್ಟಿದೆ ತಗ್ಗು ಗುಂಡಿಯಲ್ಲಿ ನೀರು ತುಂಬಿದ ಪರಿಣಾಮ ವಾಹನ ಸವಾರರ ಸ್ಥಿತಿ ಪರದಾಡುವಂತಾಗಿದೆ ರಾತ್ರಿ ಸುರಿದ ಮಳೆಯಿಂದಾಗಿ ರೈಲ್ವೆ ಬ್ರಿಡ್ಜ್ ಕೆಳಗೆ ನಿಂತಹ ಮಳೆ ನೀರು ಬ್ರಿಡ್ಜ್ ಕೆಳಗೆ ತಗ್ಗು ಗುಂಡಿ ತಪ್ಪಿಸಿ ವಾಹನ ಚಲಾಯಿಸಲು ಹರಸಾಹಸ ಪಡುವಂತಾಯಿತು ಚಾಲಕರು ರಾಯಚೂರು ಹೈದರಾಬಾದ್ ಮಾರ್ಗದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ಘಟನೆ ನಡೆದಿದ್ದು ಸುಮಾರು ಎರಡು ಬದಿಯಲ್ಲಿ ಕಿಲೋಮೀಟರ್ ಗಟ್ಟಲೆ ಸಾಲುಗಟ್ಟಿ ನಿಂತ ವಾಹನಗಳು ಈ ನಡುವೆ ಆಂಬ್ಯುಲೆನ್ಸ್ಗಳು ಕೂಡ ತೊಂದರೆ ಅನುಭವಿಸಬೇಕಾಗಿ ಬಂದಿದೆ ಮಳೆ ನೀರು ಹರಿದು ಹೋಗಲು ಸಮರ್ಪಕ ವ್ಯವಸ್ಥೆ ಇಲ್ಲದಂತಹ ಕಾರಣ ಅವಾಂತರಗಳು ಸೃಷ್ಟಿಯಾದಂತಾಗಿದೆ ಒಟ್ಟಾರೆ ಅಧಿಕಾರಿಗಳ ವಿರುದ್ಧ ಈಗ ಜನ ಹಿಡಿಶಾಪ ಹಾಕುತ್ತಿದ್ದಾರೆ ಒಂದು ಕಡೆ ವಾಹನ ಸವಾರರು ಹಿಂಸೆ ಅನುಭವಿಸ್ತಾ ಇದ್ದಾರೆ ಒಂದು ಅವೈಜ್ಞಾನಿಕವಾದಂತಹ ಮಾರ್ಗಗಳ ನಡುವೆ ಈ ತರಹ ನೀರು ಸಂಗ್ರಹವಾದರೆ ರಸ್ತೆಗಳು ಎಲ್ಲಿ ಕಾಣುತ್ತೆ ನಾವು ಹೆಂಗು ಹೋಗೋದು ಚಾಲಕರು ಕೂಡ ಹಿಡಿ ಶಾಪ ಆಗ್ತಾ ಇದ್ದಾರೆ ಒಂದು ಕಡೆ ಆ ಸುತ್ತಮುತ್ತ ವಾಸ ಮಾಡ್ತಿರ್ತಕ್ಕಂತಹ ಜನರು ಕೂಡ ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮಳೆ ಬಂದ ಮೇಲೆ ಪರಿಹಾರ ಹುಡುಕೋ ಕೆಲಸ ಮಾಡ್ತಿದ್ದಾರೆ ಜನಪ್ರತಿನಿಧಿಗಳು ಇದಕ್ಕೂ ಮುನ್ನ ಯಾವ ತರಹದ ಪರಿಹಾರದ ಯೋಚನೆಗಳನ್ನು ಕೂಡ ಮಾಡೋದಿಲ್ಲ ಈಗ ಜನಪ್ರತಿನಿಧಿಗಳು ಬಂದು ಯಾವ ಪುರುಷಾರ್ಥಕ್ಕೆ ಪರಿಹಾರ ಹುಡುಕ್ತಾರೆ ಎನ್ನುವಂತಹ ಅರ್ಥದಲ್ಲಿ ಜನ ಆಕ್ರೋಶಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನೀವು ದೃಶ್ಯವನ್ನು ಗಮನಿಸ್ತಾ ಇರಬಹುದು ಈ ತರಹದ ವಾಹನಗಳು ಏನಾದರೂ ಗುಂಡಿಗೋ ಅಥವಾ ದೊಡ್ಡ ಹೊಂಡಕ್ಕೋ ಸಿಕ್ಕಿ ಹಾಕಿಕೊಂಡ್ರೆ ಪರಿಸ್ಥಿತಿ ಏನಾಗಿರಬಹುದು ಲೋಡೆಡ್ ಏನು ಅಲ್ಲಿ ಲೋಡ್ ಆಗಿರುತ್ತೆ ಕೆಲ ಗಾಡಿಗಳು ಭಾರೀ ಗಾತ್ರದ ವಾಹನಗಳೆಲ್ಲವೂ ಕೂಡ ಸಂಚರಿಸ್ತಾ ಇರುತ್ತೆ ಈ ಹೊತ್ತಲ್ಲಿ ಈ ತರಹದ ಅವಘಡಗಳು ಸಂಭವಿಸಿದರೆ ಏನಾಗಬಹುದು ನೀವು ದೃಶ್ಯ ಇಲಾಖೆ ಅಥವಾ ಅಧಿಕಾರಿಗಳೇನಾದರೂ ಈ ದೃಶ್ಯವನ್ನ ಗಮನಿಸ್ತಾ ಇದ್ರೆ ಆ ವಾಹನಗಳನ್ನೆಲ್ಲವೂ ಕೂಡ ನಿಮ್ಮ ಕಚೇರಿಯ ಮುಂದಗಡೆ ಇಟ್ಕೊಂಡು ಒಂದು ಬೋಟ ಬೋಟಿನ ವ್ಯವಸ್ಥೆ ಮಾಡಿಕೊಟ್ರೆ ಅಲ್ಲಿ ಜನ ಬೋಟಲ್ಲಿ ತಿರುಗಾಡಬಹುದು ಇನ್ನೇನು ಕೆಲ ದಿನಗಳಲ್ಲಿ ಮೀನುಗಳು ಕೂಡ ಅಲ್ಲಿ ಬಂದು ಸೇರಲಿದೆ ಕಾರಣ ಅಷ್ಟರ ಮಟ್ಟಿಗೆ ನೀರು ಸಂಗ್ರಹವಾಗಿದೆ ಇದು ಇಲಾಖೆಯ ಗಮನಕ್ಕೆ ಬರ್ತಾ ಇಲ್ವಾ ವರ್ಷಂ ಪ್ರತಿ ಮಳೆಗೆ ಇದೇ ತರಹದ ಸಮಸ್ಯೆಗಳು ಜನರನ್ನ ಕಾಡ್ತಾ ಇರುತ್ತೆ ಯಾಕೆ ಇಲಾಖೆ ಇದಕ್ಕೂ ಮುಂಚಿತವಾಗಿಯೇ ಅದಕ್ಕೊಂದು ಪರಿಹಾರ ಹುಡುಕುವಂತಹ ಕೆಲಸ ಮಾಡೋದಿಲ್ಲ ಒಂದು ಕಡೆ ಲಾರಿ ಚಾಲಕರು ಹಿಡಿಶಾಪ ಆಗ್ತಾ ಇದ್ದಾರೆ ಇನ್ನು ಸುತ್ತಮುತ್ತ ಜೀವನ ಮಾಡ್ತಾ ಇರುವಂತಹ ಜನಸಾಮಾನ್ಯರು ಕೂಡ ಇಲಾಖೆಯ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕೆ ಈ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳುವಂತಹ ಕೆಲಸಗಳು ನಡೀತಾ ಇಲ್ಲ ಆ ದೃಶ್ಯವನ್ನ ನೋಡಿ ಆ ದ್ವಿಚಕ್ರ ವಾಹನದ ಸವಾರರು ಅವರ ಪ್ರಾಣವನ್ನ ಕೈಯಲ್ಲಿಟ್ಟುಕೊಂಡು ಬರುವಂತಹ ಪರಿಸ್ಥಿತಿ ಅದು ಒಂದು ವೇಳೆ ಕಣ್ಣಿಗೆ ಕಾಣದಂತಹ ದೊಡ್ಡ ಹೊಂಡಗಳೇನಾದ್ರೂ ಆ ವಾಹನದ ಚಕ್ರಕ್ಕೆ ಸಿಕ್ಕಿ ಹಾಕಿಕೊಂಡ್ರೆ ಅಲ್ಲೂ ಬಹುದೊಡ್ಡ ಅನಾಹುತಕ್ಕೆ ಕಾರಣವಾಗುತ್ತೆ ಇದು ಯಾಕೆ ಇಲಾಖೆ ಗಮನಿಸೋದಿಲ್ಲ ಮತ್ತು ಸಂಬಂಧಪಟ್ಟಂತಹ ಅಧಿಕಾರಿಗಳು ಯಾಕೆ ಗಮನ ಹರಿಸೋದಿಲ್ಲ ಅಲ್ಲಿ ಜನಪ್ರತಿನಿಧಿಗಳು ಅಂತ ಇರ್ತಾ ಇರ್ತಾನೆ ಪ್ರತಿ ವರ್ಷವೂ ಕೂಡ ಈ ತರಹದ ಸಮಸ್ಯೆಗಳು ಆ ಗ್ರಾಮಸ್ಥರು ನೋಡ್ತಾನೆ ಇರ್ತಾರೆ ಯಾಕೆ ಅವರು ಮುಂಚಿತವಾಗಿ ಇದಕ್ಕೊಂದು ಪರಿಹಾರ ಕಂಡುಕೊಳ್ಳುವಂತಹ ಕೆಲಸವನ್ನ ಮಾಡುವುದಿಲ್ಲ ಎನ್ನುವಂತಹದ್ದು ಕೂಡ ಈಗ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ